ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್, 2 ಅಂಕದ ಅತೀ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ 7 ಪ್ರಶ್ನೆಗಳನ್ನು ಅವ್ರು ಕೇಳ್ತಾರೆ, 7 ಮಾರ್ಕ್ಸ್ ಹೇಳಿದರೆ 14 ಮಾರ್ಕ್ಸ್ಗಳು ಇಲ್ಲಿ ನಿಮಗೆ ಸಿಗ್ತವೆ. ಅಂಬೇಡ್ಕರ್ ಪಾಠದಲ್ಲಿ 2 ಮತ್ತು ಅನಂತ್ ದಿ ಕನ್ಸರ್ಟ್ ಅನ್ನುವಂಥ ಲೆಸನ್ ಮೇಲೆ 2 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ 2 ಪಾಠಗಳ ಬಗ್ಗೆ ಸ್ವಲ್ಪ ಬಹಳಷ್ಟು ಗಮನ ಹರಿಸ್ರಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಹೌ ಕ್ಯಾನ್ ಯು ಸೇ ಡ್ಯಾಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್, ಇದನ್ನು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪರೇಟರಿ 2ರಲ್ಲೂ ಕೇಳಲಾಗಿದೆ. ಸೊ ಈ ಕ್ವಶನ್ನು ಬಹಳಷ್ಟು ಇಂಪಾರ್ಟೆಂಟ್. ದೆನ್ ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತದ ಪ್ರಥಮ ಕಾನೂನು ಮಂತ್ರಿಯನ್ನಾಗಿ ನೆಹರು ಅವರು ಅಂಬೇಡ್ಕರ್ ಅವ್ರನ್ನ ಯಾಕೆ ಆಯ್ಕೆ ಮಾಡ್ತಾರೆ? ಸೊ ಈ ಪಠದ 7 ಪ್ರಶ್ನೆಗಳನ್ನು ಓದ್ಕೊಂಡ್ರೆ ಸಾಕು, ನಿಮಗೆ 4 ಮಾರ್ಕ್ಸ್ಗಳು ಈಸಿಯಾಗಿ ಸಿಗ್ತವೆ. ಆ ವಿಡಿಯೋ ಬೇಕು ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೀವು ವೀಕ್ಷಿಸ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದರೆ ಇದೇ ಪಾಠದ ಮೇಲೆ, ಡಾಕ್ಟರ್ ಅಂಬೇಡ್ಕರ್ ವಾಸ್ ಎ ವ್ಯಾಷಿಯಸ್ ರೀಡರ್, ಎಕ್ಸ್ಪ್ಲೈನ್. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ದೆನ್ 4th ಕ್ವಶನ್, ಹೌ ಡಿಡ್ ಫ್ಯಾಮಿಲಿ ಮೆಂಬರ್ಸ್ ಟೇಕ್ ಕೇರ್ ಅನಂತ್ ವಿದೌಟ್ ವಾಯ್ಸಿಂಗ್ ದೇರ್ ಫಿಯರ್ಸ್? ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಸೊ ಇವುಗಳನ್ನು ನೀವು ಆದಷ್ಟು ಪ್ರಿಪ್ರೇಷನ್ ಮಾಡಿಕೊಳ್ಳಿ. ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ಗಳು ಮತ್ತು ಯಾವ್ಯಾವು ಅಂತ ಹೇಳಿದರೆ, ಈಗಾಗಲೇ ನಾವು 5 ಕ್ವಶನ್ಗಳನ್ನು ಹಿಂದಿನ ವೀಡಿಯೋದಲ್ಲಿ ನೋಡಿದ್ವಿ, 4 ಕ್ವಶನ್ಗಳನ್ನು. 5ನೇ ಕ್ವಶನ್ ನೋಡಿ, ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ಸೆಲ್ಫ್ ಟು ಸ್ಕೇಲ್ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಲು ಡಿಕ್ಕಿ ಡೋಲ್ಮಾ ಯಾವ ರೀತಿಯಾಗಿರುವಂಥ ಪ್ರಿಪ್ರೇಷನ್ಗಳನ್ನು ತಯಾರಿಯನ್ನು ಮಾಡಿಕೊಂಡ್ಲು ಅನ್ನೋದನ್ನು ಇದು ಅತಿ ಡೆಫಿನೆಟ್ ಕ್ವಶನ್, ಬಿದ್ದೇ ಬೀಳ್ತದೆ. ಸೊ ಇದನ್ನು ನೀವು ಆಗಾಗಲೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಬೇಕಂದರೆ ದೇವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಆನ್ಸರ್ ಇದೆ, ವೀಕ್ಷಿಸ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದರೆ, ಹೌ ಡಿಡ್ ದ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ? ಮೋಹನ್ ಫ್ಯಾಮಿಲಿಗೆ ಸಬ್ ಇನ್ಸ್ಪೆಕ್ಟರ್ ಯಾವ ರೀತಿ ಸಹಾಯವನ್ನು ಮಾಡಿದರು? ಅಥವಾ ಇದೇ ಪಾಠದ ಮೇಲೆ ಈ ಪ್ರಶ್ನೆಯೂ ಕೇಳ್ಬೋದು. ದ ಸ್ಟೂಡೆಂಟ್ಸ್ ಮಾರ್ಚ್ ವಾಸ್ ಅನ್ಯೂಸ್ವಲ್, ವೈ? ವಿದ್ಯಾರ್ಥಿಗಳ ಒಂದು ನಡೆ ಬಹಳಷ್ಟು ಅಸಾಮಾನ್ಯವಾಗಿತ್ತು, ಯಾಕೆ ಅಂತ ಕೇಳ್ತಾರೆ. ಇದು ನಾರಾಯಣ್ಪುರ್ ಇನ್ಸಿಡೆಂಟ್ ಮೇಲೆ ಇವು 2 ಕ್ವಶನ್ಗಳು, ಯಾವುದಾದ್ರೂ ಒಂದು ಬಿದ್ದೇ ಬೀಳ್ತದೆ. ಸೊ ಇನ್ನೊಂದು ಕ್ವಶನ್ ಹೇಳಿದರೆ, ಹೌ ಡಸ್ ದ ಜಾಜ್ ಪ್ಲೇಯರ್ ಯೂಸ್ ಹಿಸ್ ಸ್ಯಾಕ್ಸೋಫೋನ್? ಸ್ಯಾಕ್ಸೋಫೋನನ್ನು ಜಾಜ್ ಪ್ಲೇಯರ್ ಯಾವ ರೀತಿ ನುಡಿಸ್ತಾ ಇದ್ರು? ಸೊ ಇದನ್ನೊಂದು ಕೇಳಿದ್ದಾರೆ. ಅದು 5th ಪೋಯಮ್ನಲ್ಲಿ, ಜಾಜ್ ಪೋಯಮ್ 2ದಲ್ಲಿ ಆ ಒಂದು ಕ್ವಶನ್ ಇದೆ. ಸೊ ಇಷ್ಟು 8 ಪ್ರಶ್ನೆಗಳಿವೆ. ಈ 8 ಪ್ರಶ್ನೆಗಳಲ್ಲಿ 7 ಬೀಳ್ತವೆ ಅಂತಲ್ಲ, ಈ ಪಾಠದ ಮೇಲೆ ಇಂಪಾರ್ಟೆಂಟ್ ಅನ್ನಿಸ್ತಕ್ಕಂಥ ಕೆಲವಷ್ಟು ಪ್ರಶ್ನೆಗಳನ್ನು ನೋಡಿ. ಇದರಲ್ಲಿ 3-4 ಪ್ರಶ್ನೆಗಳು, ಈ 8 ಪ್ರಶ್ನೆಗಳಲ್ಲಿ 3-4 ಪ್ರಶ್ನೆಗಳು ಡೆಫಿನೆಟ್ ಆಗಿ ನಿಮ್ಮ ಎಕ್ಸಾಮ್ನಲ್ಲಿ ಕಾಣಿಸ್ಕೊಳ್ತವೆ. ಯಾಕಂತಂದರೆ ಇವುಗಳನ್ನು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪರೇಟರ್ ಕ್ವಶನ್ ಪೇಪರ್ 2ರಲ್ಲೂ ಕೂಡ ಏನು ಮಾಡಲಾಗಿದೆ ಅಂತಂದರೆ, ಫ್ರೀಕ್ವೆಂಟ್